ಚಿಕ್ಕಬಳ್ಳಾಪುರ ನಗರದ 6ನೇ ವಾರ್ಡಿನ ನಗರಸಭೆ ಸದಸ್ಯೆ ರುಕ್ಮಿಣಿ ಮುನಿರಾಜುರವರಿಂದ ವಾರ್ಡ್ನ ಬಡವರಿಗೆ ದಿನಸಿ ಕಿಟ್ ವಿತರಿಸಿದರು. ನಗರದ 6ನೇ ವಾರ್ಡಿನಲ್ಲಿ ದಿನಸಿ ಕಿಟ್ ವಿತರಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರಸಭೆ ಸದಸ್ಯೆ ರುಕ್ಮಿಣಿ ಮುನಿರಾಜು, ಕೊರೋನಾ ವೈರಸ್ನ 2ನೇ ಅಲೆ ತೀವ್ರಗೊಂಡಿದೆ. ಇದನ್ನು ನಿಯಂತ್ರಿಸಲು ಸರ್ಕಾರ ಲಾಕ್ಡೌನ್ ಘೋಷಿಸಿದೆ. ಈ ಮಧ್ಯೆ ಅನೇಕ ಬಡ ಜನರು ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಇದರ ಜೊತೆಗೆ ಗುರುವಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 4 ದಿನದವರೆಗೆ ಸಂಪೂರ್ಣ ಲಾಕ್ಡೌನ್ ಇರುತ್ತದೆ. ವಾರ್ಡ್ನ ನಗರಸಭೆ ಸದಸ್ಯೆಯಾಗಿ ಜನರಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಮೊದಲನೇ ಹಂತದಲ್ಲಿ 170 ಜನರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ. ಮುಂದಿನ 2 ದಿನಗಳಲ್ಲಿ ಹೆಚ್ಚಿನ ಜನರಿಗೆ ವಿತರಿಸಲಾಗುವುದು ಎಂದರು. ಇನ್ನು ಅರ್ಹ ಫಲಾನುಭವಿಗಳು ಲಸಿಕೆ ಪಡೆಯಬೇಕೆಂದು ಮನವಿ ಮಾಡಿದರು. ನಮಸ್ತೆ, ನನ್ನ ಹೆಸರು ರುಕ್ಮಿಣಿ ಮುನಿರಾಜು ಅಂತ, 6ನೇ ವಾರ್ಡ್ನ ಕೌನ್ಸಿಲರ್ ಮಾತಾಡ್ತಾ ಇದ್ದೀನಿ. ಈ ಕೊರೋನಾದಿಂದ ಮುಂದಿನ ನಾಲ್ಕು ದಿನ ಏನು ಕಠಿಣವಾದ ಲಾಕ್ಡೌನ್ನ ವಿಧಿಸಿದ್ದಾರೆ, ಘೋಷಣೆ ಮಾಡಿದ್ದಾರೆ ನಮ್ಮ ಸರ್ಕಾರದಿಂದ. ಅದಕ್ಕೆ ಅನುಕೂಲ ಆಗುವಂತೆ ನಮ್ಮ ವಾರ್ಡ್ನ ಸದಸ್ಯರು, ನಮ್ಮ ವಾರ್ಡ್ನ ಎಲ್ಲ ಬಡವರಿಗೆ ನಮ್ಮ ಕಡೆಯಿಂದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಆದರೆ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳಿ, ಸಾಮಾಜಿಕ ಅಂತರವನ್ನು ಪಾಲಿಸ್ಕೊಳ್ಳಿ, ಹಾಗೆ ಈ ಕೊರೋನಾದಿಂದ ಮುಕ್ತ ಆಗೋಣ, ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ದಿನಸಿ ಕಿಟ್ಗಳನ್ನು ನಮಗೆ ಕೊಡೋದಕ್ಕೆ ಸಹಾಯ ಮಾಡಿದಂಥ ನಮ್ಮ ಯಜಮಾನ್ರವರ ಸ್ನೇಹಿತರಿಗೆ ಎಲ್ಲರಿಗೂ ಈ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಕೋವಿಡ್ ಲಸಿಕೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಪೂರೈಕೆ ಆಗಿದ್ದ ತಕ್ಷಣ ಎಲ್ಲರೂ ಲಸಿಕೆಯನ್ನು ಪಡೆದುಕೊಂಡು ಈ ಕೋವಿಡ್ ಮುಕ್ತರಾಗೋಣ. ಒಂದು ವಾರಕ್ಕೆ ಆಗುವಂಥ ದಿನಸಿ ಸಾಮಾನುಗಳೆಲ್ಲ ಇದ್ದಾವೆ ಎಲ್ಲರಿಗೂ. ನಮ್ಮ ವಾರ್ಡ್ನಲ್ಲಿರೋ ತುಂಬ ಜನ ಬಡವರೇ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆಲ್ಲ ಅನುಕೂಲ ಆಗಲಿ ಅನ್ನೋದ್ರ ನಿಟ್ಟಿನಲ್ಲಿ ಈ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಇದನ್ನು ಸದ್ಬಳಕೆ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋಗ್ದೇನೆ ಮನೆಯಲ್ಲೇ ಇದ್ದು ಆರೋಗ್ಯವಾಗಿರಿ, ನೀವು ಆರೋಗ್ಯವಾಗಿರಿ, ನಿಮ್ಮ ಮನೆಯವ್ರನ್ನ ಆರೋಗ್ಯವಾಗಿರಿ ಅಂತ 170 ಕಿಟ್ಗಳನ್ನು ಈಗಾಗಲೇ ನಾವು ತಯಾರು ಮಾಡಿ ಇಟ್ಟಿದ್ದೀವಿ. ಒಬ್ಬೊಬ್ಬರಿಗೆ ಈಗ ಇಶ್ಯೂ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ತಲುಪಿಸೋ ರೀತಿಯಲ್ಲಿ ಇನ್ನು ನೋಡ್ಕೋತೀವಿ. ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಬಡವರು ಎಷ್ಟು ಜನ ಇದ್ದಾರೋ, ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲ ನೋಡಿಕೊಂಡು ನಾವು ಎಲ್ಲರಿಗೂ ದಿನಸಿ ಕಿಟ್ಗಳನ್ನು ಸರಬರಾಜು ಮಾಡ್ತೀವಿ.